क्रिया योजने तयारिके कुरितु करेद सभे आदरे पूर्वदल्ली मत्तोंदु क्रिया योजने रेडी अदु पट्टणद अभिवृद्धि पर अल्ल कांग्रेस परवाद क्रिया योजने एंदु आरोपिसलागिदे। कोलहार पट्टणदल्ली एआईएमआईएम पक्षद जिलाध्यक्ष अल्लापक्ष बिजापुर सम्मुखदल्ली पट्टण पंचायती सदस्य तौसीफ गिरगामी नेतृत्वदल्ली सर्नि 2021-22ने सालिन 15ने हणकासु क्रिया योजने समर्पकवागि अनुष्ठान हागू पारदर्शकवागि वसति योजने अडियल्लि फलानुभविगळन्नु आय्के माडिकोळ्ळबेकेंदु मुख्याधिकारी रवि शिर्गुप्पि अवरिगे मनवि सल्लिसिदरु। ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಅಲ್ಲಾಭಕ್ಷ ಬಿಜಾಪುರ್ ನಗರೋತ್ಥಾನ ಕ್ರಿಯಾ ಯೋಜನೆ ತಯಾರಿಕೆಗಾಗಿ ಸದಸ್ಯರ ಸಭೆ ಕರೆಯಲಾಗಿತ್ತು ಆದರೆ ಸಭೆ ಪೂರ್ವದಲ್ಲಿ ಮತ್ತೊಂದು ಕ್ರಿಯಾ ಯೋಜನೆ ತಯಾರಿಸಿದ್ದಾರೆ ಅದು ಪಟ್ಟಣದ ಅಭಿವೃದ್ಧಿ ಪರವಾಗಿಲ್ಲ ಕಾಂಗ್ರೆಸ್ ಸದಸ್ಯರ ಪರವಾದ ಕ್ರಿಯಾ ಯೋಜನೆ ಆಗಿದೆ ಸಮರ್ಪಕವಾಗಿ ಅನುದಾನ ಹಂಚಿಕೆ ಆಗಿಲ್ಲ 5 ಕೋಟಿ ಅನುದಾನದಲ್ಲಿ ದಾರಿ ತಪ್ಪಿಸುವಂತ ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿದ್ದಾರೆ ಹಲವು ವಾರ್ಡ್ಗಳಲ್ಲಿ ಸರಿಯಾದ ನಿಟ್ಟಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ಉದಾಹರಣೆ ಇಲ್ಲ 2020-21ನೇ ಸಾಲಿನಲ್ಲಿ 6 ಲಕ್ಷ ಅನುದಾನದಲ್ಲಿ ಪಟ್ಟಣದ ಹಿಂದೂ ಮುಸ್ಲಿಂ ರುದ್ರಭೂಮಿಯಲ್ಲಿ ಹೈ ಮಾಸ್ಕ್ ಅಳವಡಿಕೆಗಾಗಿ ಕ್ರಿಯಾ ಯೋಜನೆ ಮಾಡಲಾಗಿತ್ತು ಆದರೆ ಈಗಿನ ಕಾಂಗ್ರೆಸ್ ಸದಸ್ಯರು ಆ ಕ್ರಿಯಾ ಯೋಜನೆ ಬದಲಿಸಿದ್ದಾರೆ ಆಶ್ರಯ ಯೋಜನೆ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಬಹಳಷ್ಟು ಸದಸ್ಯರು 20-30 ಸಾವಿರ ರೂಪಾಯಿ ಕೇಳುತ್ತಿದ್ದಾರೆ ಆ ಆಡಿಯೋ ನನ್ನ ಹತ್ತಿರ ಇದೆ ಸದಸ್ಯನಿಯರ ಬದಲಾಗಿ ಅವರ ಪತಿ ಸಂಬಂಧಿಕರು ಸಭೆಗೆ ಹಾಜರಾಗಿ ಪಂಚಾಯಿತಿ ವ್ಯವಸ್ಥೆಯ ಮಾನ ಮರ್ಯಾದೆ ಹಾಳು ಮಾಡುತ್ತಿದ್ದಾರೆ ಒಬ್ಬ ಸದಸ್ಯ ನಾ ಮಾಡಿದ 5 ಕೋಟಿ ಅನುದಾನ ಕ್ರಿಯಾ ಯೋಜನೆ ಅದನ್ನು ಯಾರು ಬದಲ ಮಾಡಲು ಸಾಧ್ಯವಿಲ್ಲ ಎಂದು ದಬ್ಬಾಳಿಕೆ ಮಾತನಾಡಿದ್ದಾನೆ ಶಾಸಕರು ಹಿಂದೆ ಇದ್ದಾರೆ ಎಂದು ಈ ರೀತಿ ವರ್ತನೆ ಮಾಡುವುದು ಸರಿಯಲ್ಲ ಪಾರದರ್ಶಕವಾಗಿ ಸಭೆ ಮಾಡದಿದ್ದರೆ ಆಡಳಿತಾಧಿಕಾರಿ ಮುಖ್ಯಾಧಿಕಾರಿ ಕಾಂಗ್ರೆಸ್ ಸದಸ್ಯ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಮಾತನಾಡಿದರು ನಮ್ಮ ಪಾರ್ಟಿ ಆಲ್ ಇಂಡಿಯಾ ಮಜ್ಲಿಸ್ ಇತಿಹಾದುಲ್ ಮುಸ್ಲಿಮೀನ್ ಜಿಲ್ಲಾ ವಿಜಯಪುರ ಶಾಖೆ ಕೋಲಾರ ವತಿಯಿಂದ ನೂತನವಾಗಿ ಆಯ್ಕೆಯಾಗಿರತಕ್ಕಂತ ನಮ್ಮ ಎರಡು ಸದಸ್ಯರ ನೇತೃತ್ವದಲ್ಲಿ ಇವತ್ತು ಮಾನ್ಯ ಮುಖ್ಯಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿದೀವಿ ಆ ಮನವಿ ಏನಪ್ಪಾ ಅಂತಂದ್ರೆ ಮೊನ್ನೆ ತಾನೆ ನೂತನವಾಗಿ ಆಯ್ಕೆಯಾಗಿರತಕ್ಕಂತ ಎಲ್ಲ ಸದಸ್ಯರುಗಳು ಒಂದು ಮೀಟಿಂಗ್ ಅನ್ನು ಸೇರಿದಾಗ ನಗರೋತ್ಥಾನ ಯೋಜನೆ ಕ್ರಿಯಾ ಯೋಜನೆ ಬಗ್ಗೆ ಒಂದು ಕ್ರಿಯಾ ಯೋಜನೆ ತಯಾರು ಮಾಡಲಿಕ್ಕೆ ಒಂದು ಮೀಟಿಂಗ್ ಕರೆದಾಗ ಆ ಮೀಟಿಂಗ್ ನಲ್ಲಿ ಚರ್ಚೆ ಮಾಡುವ ಪೂರ್ವದಲ್ಲಿ ಅಡ್ವಾನ್ಸ್ ಏ ಒಂದು ಕ್ರಿಯಾ ಯೋಜನೆ ತಯಾರು ಮಾಡಿದ್ದಾರೆ ಆ ಕ್ರಿಯಾ ಯೋಜನೆಯಲ್ಲಿ ಅದು ಪ್ರಯಾಸ ಕೋಲಾರ ಪಟ್ಟಣ ಅಭಿವೃದ್ಧಿ ಪರವಾಗಿ ಕ್ರಿಯಾ ಯೋಜನೆ ಅಲ್ಲ ಅದು ಕಾಂಗ್ರೆಸ್ ಪರವಾಗಿ ಕ್ರಿಯಾ ಯೋಜನೆ ಅಂತಕಂತ ನಾನು ಘೋರವಾಗಿ ಆಪಾದನೆ ಮಾಡುತ್ತೇನೆ ಮೊದಲನೆಯದಾಗಿ ಕ್ರಿಯಾ ಯೋಜನೆ ಹೇಗಿರಬೇಕು ಅಂತಂದ್ರೆ ಎಲ್ಲ ಸಮಾನವಾಗಿ ಹಂಚಿಕೆ ಆಗಲೇಬೇಕು ಕೋಲಾರ ಪಟ್ಟಣ ಅಭಿವೃದ್ಧಿ ಆಗುವಂತ ಕ್ರಿಯಾ ಯೋಜನೆ ಆಗಲೇಬೇಕು ನಗರೋತ್ಥಾನದಲ್ಲಿ ನನ್ನ ಹಿಂದಿನ ಅವಧಿಯಲ್ಲಿ ನಾನು ಒಬ್ಬ ಪಟ್ಟಣ ಪಂಚಾಯಿತಿ ಸದಸ್ಯನಿದ್ದಾಗ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಒಂದು ಬಜೆಟ್ ಅನ್ನು ಬಂದಾಗ ಸುಮಾರು 5 ಕೋಟಿ ಬಜೆಟ್ ಅದನ್ನು ಕೂಡ ಬಂದಾಗ ನಾವು ಅಲ್ಲಿ ವಾರ್ಡ್ನಲ್ಲಿ ಇಲ್ಲಿ ವಾರ್ಡ್ನಲ್ಲಿ ಖರ್ಚು ಮಾಡೋಕ್ಕಿಂತ ಒಂದು ಸಮರ್ಪಕ ಅಭಿವೃದ್ಧಿ ಯೋಜನೆ ಏನಾಗಬೇಕು ಅಂತಂದ್ರೆ 24x7 ನೀರಾವರಿ ಯೋಜನೆ ನಮ್ಮ ಆಗಬೇಕು ಅಂತಕಂತ ಆಶಾಭಾವನೆ ಇಟ್ಟುಕೊಂಡು ನಾವು ಹಿಂದಿನ ಅವಧಿಯಲ್ಲಿ ಸುಮಾರು 1-7 ವಾರ್ಡ್ ತನಕ ಸಂಪೂರ್ಣವಾಗಿ 24x7 ನೀರಾವರಿ ಯೋಜನೆ ನಾವು ಹಮ್ಮಿಕೊಂಡಿದ್ದೀವಿ ಅದು ಅನುಷ್ಠಾನ ಮಾಡಿದ್ದೀವಿ ಅದು ಸಂಪೂರ್ಣವಾಗಿ ಸಫಲವಾಗಿದೆ ಆ ದಿಸೆಯಲ್ಲಿ ಇವತ್ತು ಮತ್ತೆ ಒಂದು 2021-22ನೇ ವರ್ಷದಲ್ಲಿ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂತ 5 ಕೋಟಿ ಅನುದಾನದಲ್ಲಿ ಇವತ್ತು ಅವರು ಕ್ರಿಯಾ ಯೋಜನೆ ಮಾಡಿರತಕ್ಕಂತ ಸಂಪೂರ್ಣವಾಗಿರತಕ್ಕಂತ ಒಂದು ದಾರಿ ತಪ್ಪಿಸುವಂತ ಕ್ರಿಯಾ ಯೋಜನೆ ಆಗಿದೆ ನಾವು ನಮ್ಮ ಪಾರ್ಟಿ ವತಿಯಿಂದ ಮನವಿ ಇಷ್ಟೇ ಸಮರ್ಪಕವಾಗಿ ಅದನ್ನೂ ಕೂಡ ಇನ್ನು ಉಳಿದ 8 ವಾರ್ಡರಿಂದ ಸುಮಾರು 17 ವಾರ್ಡರವರೆಗೆ ಸರಿಯಾಗಿ ಸಮರ್ಪಕವಾಗಿ ನೀರಾವರಿ ಯೋಜನೆ ಇಲ್ಲ ಆ ಯೋಜನೆಯಲ್ಲಿ ಸಂಪೂರ್ಣವಾಗಿ 24x7 ಯೋಜನೆಯನ್ನ ತಾವು ಅದರಲ್ಲಿ ಕ್ರಿಯಾ ಯೋಜನೆಯಲ್ಲಿ ಸ್ಪಷ್ಟವಾಗಿ ಮಾಡಬೇಕು ಅಂತಕಂತ ನಮ್ಮ ಮನವಿ ಇದೆ ಒಂದು ನೀರಾವರಿಯಲ್ಲಿ ಅದು ಆಗಲಿಲ್ಲಪ್ಪ ಅಂತಂದ್ರೆ ನಮ್ಮ ಊರಿನಲ್ಲಿ ಸಮರ್ಪಕ ರಸ್ತೆ ಇಲ್ಲ ರಸ್ತೆ ಸುಧಾರಣೆ ಇಲ್ಲ ಒಂದೊಂದು ವಾರ್ಡಿಗೆ ಎಷ್ಟು ಅನುದಾನ ಬರುತ್ತಪ್ಪ ಅಂತಂದ್ರೆ 5 ಕೋಟಿಯಲ್ಲಿ ಸಮರ್ಪಕ ಹಂಚಿಕೆ ಮಾಡಿದ್ರೆ 30-30 ಲಕ್ಷ ರೂಪಾಯಿ ಒಂದೊಂದು ವಾರ್ಡಿಗೆ ಬರ್ತದೆ ಸಂಪೂರ್ಣವಾಗಿ 30 ಲಕ್ಷ ರೂಪಾಯಿದಲ್ಲಿ ಒಂದಾಗಲಿ ಎರಡಾಗಲಿ ಎಷ್ಟೇ ರೋಡ್ಗಳನ್ನು ಅಭಿವೃದ್ಧಿ ಆಗ್ತದೆ ಅಷ್ಟು ರೋಡ್ಗಳನ್ನು ಅಭಿವೃದ್ಧಿ ಮಾಡಬೇಕಂತಕಂತ ನಮ್ಮ ಎರಡನೇ ವಿಷಯ ಇದೆ ಆ ವಿಷಯದಲ್ಲಿ ನಾವು ಇವತ್ತು ಮಾನ್ಯ ಚೀಫ್ ಆಫೀಸರ್ ಮತ್ತು ಮುಖ್ಯಾಧಿಕಾರಿಗಳಿಗೆ ಇವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಸುಮಾರು ನಾನು ಸದಸ್ಯನಿದ್ದಾಗ ಕೊನೆ ಬಜೆಟ್ನಲ್ಲಿ ಅವಯವದಲ್ಲಿ ಸುಮಾರು 2021-22ನೇ ಸಾಲಿನಲ್ಲಿ 15ನೇ ಹಣಕಾಸು ಕ್ರಿಯಾ ಯೋಜನೆಯಲ್ಲಿ
ಒಂದು ಹೈಮ್ಯಾಕ್ಸ್ ಅಳವಡಿಸಲಿಕ್ಕೆ ಒಂದು 6 ಕೋಟಿ 6 ಲಕ್ಷ ರೂಪಾಯಿ ಬಜೆಟ್ ಅನ್ನು ನಾವು ಮಂಡನೆ ಮಾಡಿದ್ದೀವಿ ಅದರಲ್ಲಿ ಇವತ್ತು ಒಂದು ಕ್ರಿಯಾಯೋಜನೆ ಮಾಡಿದಲ್ಲಿ ಅವರು ಸ್ಥಳಾಂತರ ಮಾಡ್ತಾ ಇದ್ದಾರೆ ಆ ಹೈಮ್ಯಾಕ್ಸ್ ಗಳನ್ನು ಸ್ಥಳಾಂತರ ಮಾಡಿ ಬೇರೆ ಯಾವುದೇ ಒಂದು ಇದರಲ್ಲಿ ಮಾಡ್ಲಿಕ್ಕೆ ಅವರು ಹೊರಟಿದ್ದಾರೆ ಇವತ್ತಿನ ಆಯ್ಕೆ ಆಗಿರತಕ್ಕಂತ ಕಾಂಗ್ರೆಸ್ ಸದಸ್ಯರುಗಳು ನಮ್ಮ ಮನವಿ ಇಷ್ಟೇ ನಾವು ಸ್ಮಶಾನಕ್ಕೆ ಕಾಯ್ದಿರಿಸತಕ್ಕಂತ ಹೈಮ್ಯಾಕ್ಸ್ ಗಳು ನಮ್ಮ ಬಜೆಟ್ ನಲ್ಲಿ ಇಟ್ಟಿರತಕ್ಕಂತ ಹೈಮ್ಯಾಕ್ಸ್ ಗಳು ಒಂದು ಹಿಂದೂ ಸ್ಮಶಾನಕ್ಕೆ ಒಂದು ಮುಸ್ಲಿಂ ಸ್ಮಶಾನಕ್ಕೆ ಎರಡು ಹೈಮ್ಯಾಕ್ಸ್ ಗಳನ್ನು ಕಡ್ಡಾಯವಾಗಿ ಅಲ್ಲೇ ನಿರ್ಮಾಣ ಆಗಬೇಕು ಅಂತಕಂತ ನಮ್ಮದು ಮನವಿ ಇದೆ ಬಂದು ಆಮೇಲೆ ಈಗ ತಾನೇ ಹೊಸದಾಗಿ ಆಯ್ಕೆ ಆಗಿರತಕ್ಕಂತ ಎಲ್ಲ ಸದಸ್ಯರುಗಳಿಗೆ ಒಂದು ಪಟ್ಟಣ ಪಂಚಾಯಿತಿ ಮುಖಾಂತರ ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಒಂದು ಲಿಸ್ಟ್ ಅನ್ನು ಬಂದಿದೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ 50 ಫಲಾನುಭವಿಗಳಿಗೆ ಒಂದು ಆಶ್ರಯ ಮನೆಗಳ ಹಂಚಿಕೆ ಮಾಡಬೇಕು ಅಂತಕಂತ ಒಂದು ಆದೇಶ ಕೂಡ ಬಂದಿದೆ ನಮ್ಮ ಮನವಿ ಇಷ್ಟೇ ನಮ್ಮ ಪಾರ್ಟಿ ಆಲ್ ಇಂಡಿಯಾ ಮಜ್ಲಿಸ್ ಇತ್ತಿಹಾದುಲ್ ಮುಸ್ಲಿಮಿನ ಎರಡು ಸದಸ್ಯರ ಮನವಿ ಇಷ್ಟೇ ಆ ಬಂದಿರತಕ್ಕಂತ ಆಶ್ರಯ ಮನೆಗಳು ಯಾರು ಬಡವರು ಇದ್ದಾರೆ ಎರಡು ಯಾರು ಕೀಳಾಗಿ ತನ್ನ ಜೀವನವನ್ನ ನಡೆಸತಕ್ಕಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತವರಿಗೆ ಸಪೋರ್ಟ್ ಮಾಡಿ ಯಾವುದೇ ಪಕ್ಷಪಾತವಿಲ್ಲದೆ ಯಾವುದೇ ಹಣಗಳನ್ನು ಪಡೆಯಲಾರದೆ ಬಹಳಷ್ಟು ಸದಸ್ಯರುಗಳು ಈಗ ಆಯ್ಕೆ ಆಗಿರತಕ್ಕಂತ ಸದಸ್ಯರುಗಳು ಒಂದೊಂದು ಮನೆ ಹಾಕಲಿಕ್ಕೆ 20 30 ಲಕ್ಷ ರೂಪಾಯಿ ಕೇಳಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ 30000 ರೂಪಾಯಿ ಒಂದೊಂದು ಮನೆ ಹಾಕಲಿಕ್ಕೆ ಕೇಳ್ತಾ ಇದ್ದಾರೆ ಅದು ಕೇಳಿದ್ದು ರೆಕಾರ್ಡ್ಸ್ ಕೂಡ ನನ್ನಲ್ಲಿ ಇದೆ ನಾನು ಅವಶ್ಯ ಬಿದ್ದಾಗ ತಮಗೆ ನಾನು ಕೊಡ್ತೀನಿ ಆಯ್ಕೆ ಆಗಿರತಕ್ಕಂತ ಸದಸ್ಯರುಗಳೇ 20 30000 ರೂಪಾಯಿಗಳನ್ನು ಒಂದು ಮನೆ ಹಾಕಲಿಕ್ಕೆ ಕೇಳ್ತಾ ಇದ್ದಾರೆ ಅದೆಲ್ಲ ಆಗಬಾರದು ಮುಖ್ಯಾಧಿಕಾರಿಗಳು ಅದರ ಮೇಲೆ ಗಮನ ಹರಿಸಬೇಕು ಮನೆ ಶಾಸಕರು ಕೂಡ ಅದರ ಮೇಲೆ ಗಮನ ಹರಿಸಬೇಕು ಗಮನ ಹರಿಸಿ ಯಾರು ಬಡವರು ಇದ್ದಾರೆ ಯಾರು ಯಾರು ಕೇವಲ ಬಡವರು ಇದ್ದಾರೆ ಅಂತವರಿಗೆ ಆಶ್ರಯ ಮನೆಗಳನ್ನು ಹಂಚಿಕೆ ಮಾಡಿ ಅವರು ಕೂಡ ಒಂದು ಪಕ್ಕಾ ಮನೆಯಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕಂತ ನಮ್ಮದು ಮನವಿ ಇದೆ ಮನವಿ ಏನಪ್ಪಾ ಅಂತಂದ್ರೆ ಪಟ್ಟಣ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಅಂತಂದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿಗಳು ಪಟ್ಟಣ ಪಂಚಾಯಿತಿಯಲ್ಲಿ ನಡೆಯತಕ್ಕಂತ ಒಂದು ಮೀಟಿಂಗ್ ನಲ್ಲಿ ಮನೆ ತಾನೇ ನಡೆಯತಕ್ಕಂತ ಒಂದು ಮೀಟಿಂಗ್ ನಲ್ಲಿ ನಾವು ಖಡಾಖಂಡಿತವಾಗಿ ಒಂದು ಅಪಾದನೆಯನ್ನು ಮಾಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಯಾರ ಸದಸ್ಯತ್ವ ಹೊಂದಿದ್ದಾರೆ ಅಂತವರಿಗೆ ಮೀಟಿಂಗ್ ನಲ್ಲಿ ಕೂತು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅದರ ಜೊತೆಗೆ ಅವರು ಸದಸ್ಯರ ಬದಲಾಗಿ ಅವರು ಮನೆ ಗಂಡ ಆಗಿರಬಹುದು ಸಹೋದರ ಆಗಿರಬಹುದು ಅಂತವರು ಬಂದು ಮೀಟಿಂಗ್ ನಲ್ಲಿ ಚರ್ಚೆ ಮಾಡ್ತಾರಪ್ಪ ಅಂತಂದ್ರೆ ಇದು ನಮ್ಮ ಪಟ್ಟಣ ಪಂಚಾಯಿತಿಯ ಒಂದು ಮಾನ ಮರ್ಯಾದೆಯನ್ನು ಹಾಳು ಮಾಡತಕ್ಕಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಇದರ ಪರವಾಗಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆ ಮನವಿಯಲ್ಲಿ ಯಾರು ಸದಸ್ಯರಿದ್ದಾರೆ ಅವರೇ ಮಾತ್ರ ಇಲ್ಲಿ ಬಂದು ಕೇಸಿ ಚರ್ಚೆ ಮಾಡಬೇಕು ವಿನಃ ಅವರ ಸಂಬಂಧಿಕರು ಯಾರು ಚರ್ಚೆ ಮಾಡಲಿಕ್ಕೆ ಅವಕಾಶ ನೀಡಬಾರದು ಅನಾವಶ್ಯಕವಾಗಿ ಅಂತವರಿಗೆ ಅವಕಾಶ ನೀಡಿದ್ದೇ ಆದರೆ ನಮ್ಮ ಪಾರ್ಟಿಯ ಪರವಾಗಿ ಎಲ್ಲ ಕಾರ್ಯಕರ್ತರು ಬಂದು ಮೀಟಿಂಗ್ ನಲ್ಲಿ ಕೂತು ಚರ್ಚೆ ಮಾಡುವಂತ ಒಂದು ಕಲಾವಕಾಶ ನಮಗೂ ಕೂಡ ಕೊಡಬೇಕಂತಕ್ಕಂತ ನಾವು ಮನವಿ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ವಿಷಯ ಅಲ್ಲಿ ಮೊನ್ನೆ ತಾನೇ ಚರ್ಚೆಯಲ್ಲಿ ವಿಷಯ ಬಂದಾಗ ಪಟ್ಟಣ ಪಂಚಾಯಿತಿ ಒಬ್ಬ ಸದಸ್ಯ ನಾನು ಮಾಡಿರ್ತಕ್ಕಂತ ಬಜೆಟ್ ಇದು 5 ಕೋಟಿ ಬಜೆಟ್ ಅದು ಸರಿ ಅದು ಕ್ರಿಯಾಯೋಜನೆ ಮಾಡಿರ್ತಕ್ಕಂತ ಸಮರ್ಪಕವಾಗಿ ಕ್ರಿಯಾಯೋಜನೆ ಇದೆ ಅದು ಆಗ್ಲೇಬೇಕು ಇಲ್ಲಪ್ಪ ಅಂತಂದ್ರೆ ಅದು ಕ್ಯಾನ್ಸಲ್ ಮಾಡುವಂತ ಧೈರ್ಯ ಇದು ತಾಕತ್ ನನ್ನಲ್ಲಿ ಇದೆ ಅಂತಕ್ಕಂತ ಮಾತನ್ನು ಹೇಳ್ತಾರೆ ಅಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ ನಮಗೆ ಬಹಳ ಚಿಂತನೆ ಆಗ್ತಾ ಇದೆ ಇದು ಸರ್ವಾಧಿಕಾರ ನಡೆಸ್ತಾ ಇರುವಂತ ಕಾಣ್ತಾ ಇದೆ ಪಟ್ಟಣ ಪಂಚಾಯಿತಿ ಸದಸ್ಯರಂದ್ರೆ ಎಲ್ಲರಿಗೂ ಸಮಾನವಾಗಿ ಒಂದು ಒಗ್ಗೂಡಿಸಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೆಲಸ ಮಾಡುವಂತ ಇದು ಸ್ಥಾನ ಇಲ್ಲಿ ಬಂದ್ಕೇಶಿ ಯಾವುದೇ ಡಬ್ಬಾಳಿಕೆ ಮಾಡಬಾರದು ಹಿಂದೆ ಶಾಸಕರಿದ್ದಾರೆ ಅಂತಕ್ಕಂಥ ಯಾವುದೇ ಇದ್ದಾರೆ ಅಂತಂದ್ರೆ ಅದಕ್ಕೆ ಯಾವುದೇ ಕಾರಣಗಳಲ್ಲಿ ಅನ್ಯಾಯ ಮಾಡಬಾರದು ಮತ್ತೆ ಅದು ಅನ್ಯಾಯ ಆಗಿದೆ ನಿಜ ಆದ್ರೆ ಇದರ ವಿರುದ್ಧವಾಗಿ ಇವರು ಮಾಡಿರ್ತಕ್ಕಂಥ ಅನ್ಯಾಯದಿಂದಾನೇ ನಮ್ಮ ಕೋಲಾರ ಪಟ್ಟಣ ಪಂಚಾಯಿತಿಗೆ ಬಂದಿರತಕ್ಕಂಥ 50 ಕೋಟಿ ಅನುದಾನದಿಂದ ನಾವು ವಂಚಿತರಾಗಿದ್ದೀವಿ ಪ್ರಾಯಶಃ ನಮ್ಮೆಲ್ಲರ ಸಹಕಾರ ಸಹಾಯ ಸಹಕಾರ ಇತ್ತಪ್ಪ ಅಂತಂದ್ರೆ ಇವತ್ತು ನಮ್ಮ ಊರು ಪಟ್ಟಣ ಊರು 50 ಕೋಟಿ ಬಜೆಟ್ ನಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ತಿತ್ತು ಇವರು ಮಾಡಿರ್ತಕ್ಕಂಥ ಘೋರ ಅನ್ಯಾಯ ಅದು ನಾನು ಪಂಚಾಯಿತಿ ಸದಸ್ಯನಿದ್ದಾಗ 50 ಕೋಟಿ ಬಜೆಟ್ ನಲ್ಲಿ ಇದ್ದಾಗ ನಾನು ಒಂದು ಮೀಟಿಂಗ್ ನಲ್ಲಿ ಚರ್ಚೆ ಮಾಡುವ ಸಂದರ್ಭದಾಗ ಒಂದು ಮಾತನ್ನು ಹೇಳಿದೆ ಸರ್ ಬಂದಿರತಕ್ಕಂಥ ಅನುದಾನವನ್ನ ಸಮರ್ಪಕವಾಗಿ ಎಲ್ಲ ವಾರ್ಡ್ಗಳಿಗೆ ಜಾತಿ ಮತ ಪಕ್ಷ ಭೇದ ಎಲ್ಲವನ್ನ ಮರೆತು ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡಿ 50 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರು ಮಾಡಿ ಪುನಃ ಮತ್ತೆ ಅದೇ ಕೆಲಸ ಮಾಡಿದ್ರು ಯಾವ ಕಾಂಗ್ರೆಸ್ ವಾರ್ಡ್ ನಾನು ಕಾಂಗ್ರೆಸ್ ಸದಸ್ಯನಿಂದ ಹಿಂದೆ ಅವಧಿಯಲ್ಲಿ ಕಾಂಗ್ರೆಸ್ ವಾರ್ಡ್ಗಳಿಗೆ ಹಂಚಿಕೆ ಮಾಡಿದಾಗ ವಿರೋಧ ಪಾರ್ಟಿಗಳು ಅದಕ್ಕೆ ಹೋಗಿ ಸ್ತಬ್ಧ ಮಾಡಿಬಿಟ್ರು ಅದು
ಪರಿಸ್ಥಿತಿ ನಿರ್ಮಾಣ ಆಗಬಹುದು 50 ಕೋಟಿ ಬಜೆಟ್ ಬಂದಿದೆಪ್ಪ ಅಂತಂದ್ರೆ ನಮ್ಮ ಕೋಲಾರ ಊರಿಗೆ ಅಭಿವೃದ್ಧಿ ಮಾಡ್ಲಿ ನಾವು ಈ ವಾರ್ಡ್ ಆ ವಾರ್ಡ್ ಅಂತ ಹೇಳಿದಿಲ್ಲ ಎಲ್ಲ ವಾರ್ಡ್ಗಳಿಗೆ ಸಮರ್ಪಕ ಅಭಿವೃದ್ಧಿ ಮಾಡ್ರಿ ಮತ್ತೆ ಆ ದಿಶೆಯಲ್ಲಿ ತಾವು ಹೋಗಲಿಲ್ಲಪ್ಪ ಅಂತಂದ್ರೆ ಮತ್ತು ಈ 5 ಕೋಟಿ ಬಜೆಟ್ ಅನ್ನು ನಾವು 5 ಕೋಟಿ ಬಜೆಟ್ ದಿಂದ ವಂಚಿತರಾಗ್ತೀವಿ ಅಂತಕಂತ ಮಾತನ್ನ ನಾನು ಈ ದಿಶೆಯಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಅಮ್ಮನೆ ಇನ್ನೊಂದು ಆರೋಪ ಏನಂತಂದ್ರೆ ಇವರು ನಿಮ್ಮ ಸದಸ್ಯರು ಹೇಳಿದಂಗೆ ಸದಸ್ಯರು ಕುಟುಂಬಸ್ಥರು ಬಂದು ಇಲ್ಲಿ ಪಂಚಾಯತಿಯಲ್ಲಿ ಸಿಬ್ಬಂದಿಗಳ ಮೇಲೆ ಅಧಿಕಾರಿಗಳ ಮೇಲೆ ಇದು ಮಾಡ್ತಾರೆ ಏನು ಒತ್ತಡ ಹಾಕ್ತಾರೆ ಒತ್ತಡ ಮತ್ತು ದುರುಪಯೋಗ ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ನಿಂದಿಸುವಂಥ ಕೆಲಸ ಮಾಡಿರ್ತಾರೆ ಅಂತೇಳಿ ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚಿತವಾಗಿ ನಾನು ಒಂದು ವಿಷಯ ಹೇಳ್ತೀನಿ ನಾವು ಮಾತಾಡಿರ್ತಕ್ಕಂತ ಮಾತುಗಳು ಎಲ್ಲಿರ್ತಪ್ಪ ನಾಗಗೋಡಿ ಒಳಗಡೆ ಇರ್ತದೆ ಆ ಮಾತನ್ನ ಸಮರ್ಪಕವಾಗಿ ಎಲ್ಲ ಜನರಿಗೆ ತಲುಪುವಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂತಂದ್ರೆ ಪತ್ರಕರ್ತರ ಮಾಧ್ಯಮದ ಮಾಧ್ಯಮದ ಮಿತ್ರಗಳು ಮಾಡ್ತಾರೆ ಆದರೆ ಮಾಡುವಂತ ಮಾಧ್ಯಮದ ಮಿತ್ರರಿಗೆ ಆ ಮೀಟಿಂಗ್ ನಲ್ಲಿ ಕೂತು ಚರ್ಚೆ ಮಾಡ್ಲಿಕ್ಕೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಪತ್ರಕರ್ತರಿಗೆ ಹೊರಗೆ ಹಾಕಿ ಚರ್ಚೆ ಮಾಡುವ ಅವಶ್ಯಕತೆ ಏನಿತ್ತು ಅಂತದ ತಪ್ಪು ಏನು ತಾವು ಮಾಡಿದಿರಿ ಯಾಕೆ ತಾವು ಮಾಡಿದ ತಪ್ಪುಗಳನ್ನು ಪತ್ರಕರ್ತರು ಎಲ್ಲ ಜನರಿಗೆ ತೋರಿಸ್ತಾರಂತಕಂತ ಪತ್ರಕರ್ತರಿಗೆ ನೀವು ಹೊರಗೆ ಹಾಕಿದ್ರಾ ನಾನು ಪ್ರಶ್ನೆ ಕೇಳ್ತೀನಿ ಇದು ಪತ್ರಕರ್ತರ ಮುಂದೆ ತಾವು ಚರ್ಚೆ ಮಾಡ್ರಿ ಏನು ವಿಷಯಗಳನ್ನು ಜನರಿಗೆ ತೋರಿಸ್ತಾರ ಅವರೆಲ್ಲ ಮತ್ತು ಏನು ತಾವು ಕದ ಮುಚ್ಚಿ ಒಳಗೆ ಕೂತು ತಮ್ಮ ತಮ್ಮ ಬೇಕಾಗಿರ್ತಕ್ಕಂತಹ ಅನುದಾನವನ್ನು ಹಂಚಿಕೆ ಮಾಡಿದ್ರೆ ಮತ್ತು ಅವರು ಸಮರ್ಪಕವಾಗಿ ಮಾಡಲಿಕ್ಕೆ ಅವರು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಆ ಎಲ್ಲ ಇದರಲ್ಲಿ ಭಾಗಿಯಾಗಿ ನಮ್ಮ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ನ ಸದಸ್ಯರುಗಳು ಅವರು ಸರಿಯಾಗಿ ಇಲ್ಲಿ ಕೆಲಸ ಮಾಡಲಾರದೆ ಇದ್ರೆ ನಾವು ಅವರ ವಿರುದ್ಧವಾಗಿ ಮತ್ತೂ ಹೋರಾಟ ಮಾಡ್ತೀವಿ ಪಾರದರ್ಶಕವಾಗಿ ಸಭೆ ಮಾಡಬೇಕು ಮತ್ತೆ ಏನ್ರಿ ಅವರು ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳು ಅವರಿಗೆ ನಾವು ಪ್ರೀತಿ ವಾತ್ಸಲ್ಯದಿಂದ ಏನಾದರೂ ನಾವು ಕೆಲಸ ಕೇಳಿದ್ರೆ ಪ್ರಾಯಶಃ ಅವ್ರು ಎಲ್ಲರೂ ಕೆಲಸ ಮಾಡಲೇ ಮಾಡ್ತಾರೆ ಬಂದ್ಕೇಶಿ ಅವ್ರ ಮೇಲೆ ಡಬ್ಬಾಳಿಕೆ ಮಾಡಿ ದರ್ಪವನ್ನು ತೋರಿಸಿದೆ ಇಲ್ಲಿ ಯಾರೂ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಮುಂದಿನ ದಿನಮಾನದಲ್ಲಿ ನನ್ನ ಅನ್ಸಿನ ಮಟ್ಟಿಗೆ ಸದಸ್ಯರು ಎಲ್ಲರೂ ಸಹಕಾರ ಇರಬೇಕು ಸದಸ್ಯರು ಯಾರು ಮಾತಾಡಲ್ಲರಿ ಸದಸ್ಯರ ಪರವಾಗಿ ಇರ್ತಕ್ಕಂತಹ ಅವ್ರ ಮಗ ಆಗಿರ್ಬೋದು ಅವ್ರ ಗಂಡ ಆಗಿರ್ಬೋದು ಅವ್ರ ಸಹೋದರ ಆಗಿರ್ಬೋದು ಅವ್ರು ಬಂದ್ಕೇಶಿ ಇಲ್ಲಿ ದರ್ಪ ಮಾಡ್ತಾರೆ ಇದೆಲ್ಲ ಆಗಬಾರ್ದು ಮತ್ತು ಇದು ಆಗಿದ್ದೇ ನಿಜ ಆದರೆ ನಾವು ಖಂಡಿತವಾಗ್ಲೂ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಅಂತವರ ಸದಸ್ಯತ್ವ ರದ್ದು ಮಾಡಬೇಕು ಅಂತಕ್ಕಂಥ ನಾವು ಹೋರಾಟವನ್ನು ಮಾಡ್ತೀವಿ ಸರ್ ಕ್ರಿಯೋಜನೆ ಬದಲಾವಣೆ ಮಾಡಬೇಡ ಅಂತ ಹೇಳುವಂತ ಸದಸ್ಯ ಯಾರ ಹೇಳ್ಬೋದ್ರಿ ಸರ್ ತಮಗೆ ವಿಡಿಯೋ ಎಲ್ಲ ವೈರಲ್ ಆಗಿದೆ ಸರ್ ಎಲ್ಲ ಚೆಕ್ ಮಾಡಿ ತಮಗೆ ತಮಗೆಲ್ಲ ಗೊತ್ತಾಗುತ್ತೆ ಯಾರು ಸದಸ್ಯರು ಯಾರು ಇಲ್ಲ ಅಂತಕ್ಕಂಥದ್ದು ವಿಡಿಯೋ ಇದೆ ಅದಕ್ಕೆ ಅದಕ್ಕೆ ನಿಮ್ಗೆ ಹೊರಗೆ ಹಾಕಿದ್ರೆ ಅವರು ಮಾಧ್ಯಮದ ಮಿತ್ರರು ತಮಗೆ ಅದಕ್ಕೆ ಹೊರಗೆ ಹಾಕಿದ್ದಾರೆ ಆ ಚರ್ಚೆಯಲ್ಲಿ ತಮಗೆ ಭಾಗಿಯಾಗಲಿ ಅವಕಾಶ ಕೊಡಲಿಲ್ಲ ಅವರು ಯಾಕೆ ಕೊಡಲಿಲ್ಲ ಇಂಥ ವಿಷಯಗಳನ್ನ ಜನರಿಗೆ ಗೊತ್ತಾಗುತ್ತದೆ ಆ ಗೊತ್ತಾದ್ರೆ ನಮ್ಮೆಲ್ಲ ಮಾನ ಮರ್ಯಾದೆ ಹಾಳಾಗ್ತದೆ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ತಮಗೆಲ್ಲ ಹೊರಗೆ ಹಾಕಿದ್ದಾರೆ ಅವರು ಆದರೂ ಕೂಡ ನಾವು ಅವರು ಮಾಡಿರ್ತಕ್ಕಂಥ ಏನು ಚರ್ಚೆ ಇದೆ ಅದು ವಿಡಿಯೋ ಎಲ್ಲ ನಮ್ಮಲ್ಲಿ ಇದೆ ಸೇಫ್ ಇದೆ ನಾವೆಲ್ಲ ನಮ್ಮಲ್ಲಿ ಇದೆ ಕಾಲ ಕಾಲಕ್ಕೆ ತಕ್ಕಂತೆ ಅದು ಉಪಯೋಗ ಮಾಡಿ ಅದು ನಾವು ಬಳಕೆ ಮಾಡ್ತೀವಿ ಪಟ್ಟಣ ಪಂಚಾಯತ್ ಸದಸ್ಯ ತೌಸಿಫ್ ಗಿರ್ಗಾಮಿ ಸಹ ಹರಿಹಾಯ್ದು ಮಾತನಾಡಿದ್ರು ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ರು ಯೋಜನೆ ತಯಾರು ಮಾಡಲಿಕ್ಕೆ ನಮಗೆ ಸದಸ್ಯರಿಗೆ ಎಲ್ಲರಿಗೆ ಸಭೆಗೆ ಕರೆದಿದ್ರು ಆ ಯೋಜನೆ ನಾವು ಬರೋಕ್ಕಿಂತ ಮೊದಲನೇ ಅವರು ಎಲ್ಲ ರೆಡಿ ಮಾಡ್ಕೊಂಡು ಬಂದು ಯಾವುದೇ ರೀತಿಯಾಗಿ ಎಲ್ಲ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ನಮ್ಮ MIM ಪಕ್ಷದಿಂದ ಹೋರಾಟಕ್ಕೆ ಬಂದಿದ್ದೇವೆ ಆದ ಕಾರಣ ಇವತ್ತು ಮುಖ್ಯಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ಅದಕ್ಕೆ ಅವರು ಸ್ಪಂದನೆ ಮಾಡಿದ್ದಾರೆ ಮೂರು ನಾಲ್ಕು ದಿವಸದಲ್ಲಿ ನಮಗೆ ಏನನ್ನು ತಿಳಿಸ್ತೀನಿ ಅಂತ ಇವರು ಹೇಳಿದ್ದಾರೆ ಅದು ತಿಳಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡ್ತೇವೆ ಶಾಸಕ ಶಿವಾನ್ ಪಾಟೀಲ್ ಅವರು ನಮಗೆ ಅನ್ಯಾಯ ಮಾಡುವುದು ಮೊನ್ನೆ ಗೆದ್ದಂಥ ಚುನಾವಣೆಯಲ್ಲಿ ಅವರು ಊರಿನಲ್ಲಿ ಹೇಳಿದ 17 ಸದಸ್ಯರು ನನ್ನವರೇ ಊರು ನಂದೇ ಊರು ನಾ ಎಲ್ಲ ಅಭಿವೃದ್ಧಿ ಮಾಡ್ತೇನೆ ಅಂತ ಬರೀ ಮಾತಿನಲ್ಲಿ ಭಾಷಣದಲ್ಲಿ ಹೇಳ್ತಾರೆ ಆದರೆ ಇಲ್ಲಿ ಕೆಲಸದಲ್ಲಿ ನೋಡಿದರೆ ಪಕ್ಷಪಾತವನ್ನು ಮಾಡ್ತಾರೆ ಇಂಥ ಶಾಸಕರಿಗೆ ಮುಂದಿನ ದಿನಮಾನದಲ್ಲಿ ಬುದ್ಧಿ ಕಲಿಸದೆ ಹೋದರೆ ನಾವು ನಮ್ಮ ಪಕ್ಷದಿಂದ ಬುದ್ಧಿ ಕಲಿಸ್ತೇವೆ ಹೇಳಿ ನಮ್ಮ ಮಾತು ನಿಮ್ದು ಬೇಡಿಕೆ ಏನದನ್ನ ಈಗ ನೀವೇನು ಬದಲಾಂಗಿಸ್ತೀರಿ ನೀವೇನು ಬೇಡಿಕೆ ಅದನ್ನ ಹೇಳಿ 5 ಕೋಟಿ ಯೋಜನೆಯಲ್ಲಿ 17 ಸದಸ್ಯರಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ನಗರ ವಸತಿ ಯೋಜನೆಯಲ್ಲಿ ಮತ್ತು ವಾಜಪೇಯಿ ನಗರ ವಸತಿ ಯೋಜನೆಯಲ್ಲಿ 50 ಆಶ್ರಯೋಜನೆ ಬಂದಿದ್ದಾವೆ ಅದಕ್ಕೆ 17 ಸದಸ್ಯರಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕು ಮತ್ತು 2021-22 ವಿಶ್ವದಲ್ಲಿ ಹಿಂದಿನ ಸದಸ್ಯರ ಅವಧಿಯಲ್ಲಿ 73 ಲಕ್ಷ ರೂಪಾಯಿ ಯೋಜನೆ ಬಂದಿದೆ ಅದಕ್ಕೆ 6 ಲಕ್ಷ ರೂಪಾಯಿ ಹೈಮ್ಯಾಕ್ಸ್ಗತ್ತೆ ಇಟ್ಕೊಂಡಿದ್ದಾರೆ
ಎರಡೂ ಸ್ಮಶಾನ ಹಿಂದೂ ಮತ್ತು ಮುಸ್ಲಿಂ ಸ್ಮಶಾನ ಅದಕ್ಕೆ ಎರಡೂ ಸ್ಮಶಾನಕ್ಕೆ ಅಲ್ಲೇ ಒಂದು ಸ್ಮಶಾನ ಹೈಮ್ಯಾಕ್ಸ್ ಇಲ್ಲೇ ಒಂದು ಹೈಮ್ಯಾಕ್ಸ್ ಕುಂದಿಸಬೇಕು ಅಂತೇಳಿ ನಮ್ಮ ಬೇಡಿಕೆ ವಾರ್ಡ್ ವೈಸ್ ಅನುದಾನ ಹಂಚಿಕೆ ಮಾಡಿದ್ದಾರೆ ವಾರ್ಡ್ ವೈಸ್ ಮಾಡಿದ್ದಾರೆ ಆದರೂ ವಾಡಿಗೆ ಮಾಡಿಲ್ಲ ಅವರು ತಾರತಮ್ಯ ಮಾಡಿದ್ದಾರೆ ನಮ್ಮ ಗಮನಕ್ಕೆ ಏನೂ ತಂದಿಲ್ಲ ಬಂದಿ ಬಂದಾಗ ನಮಗೆ ಪ್ರತಿ ಕೊಟ್ಟಿದ್ದಾರೆ ಅದು ಪ್ರತಿ ನಿಮಗೆ ಕೊಡ್ತೀನಿ ಇಲ್ಲ ಯಾವ ವಾರ್ಡ್ ಎಷ್ಟು ಅನುದಾನ ಅಂತ ಹಂಚಿಕೆ ಮಾಡಿದೆ ಏನು ರೀ ಅಂಕಿ ಅಂಶ ಐತೆ ವಾರ್ಡ್ ನಂಬರ್ 11 12 13 28 ಲಕ್ಷ ಮತ್ತು 14ನೇ ವಾರ್ಡಿಗೆ ಆರ್ಸಿಸಿ ಚರಂಡಿ ಮತ್ತು ಸಿಡಿ ವರ್ಕ್ ಮತ್ತು 14ನೇ ವಾರ್ಡಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಿಂದೂ ಮತ್ತು ಮುಸ್ಲಿಂ ಸಮಾಜಕ್ಕೆ 12 ಮೀಟರ್ ಹೈಮ್ಯಾಕ್ಸ್ ಅದು ಅಲ್ಲಿ ಒಂದು ಇಲ್ಲಿ ಒಂದು ಮತ್ತು ಕೋಲಾರ ಪಟ್ಟಣದ 10 15 ವಾರ್ಡಿನಲ್ಲಿ ಕುಡಿಯುವ ನೀರಿನ ಘಟಕ ಅದು 14 8 9 16 ಈ ವಾರ್ಡಿಗಳಿಗೆ ಯಾವ ಯಾವ ರೀತಿಯಾಗಿ ಅನುದಾನ ಬಂದಿಲ್ಲ ಮತ್ತು ಇಲ್ಲಿ ಬಂದಾವ ಅಂತಂದ್ರು 10 15 ಬಂದಾವ ಅಂತಂದ್ರೆ ಬರೀ 2.5 ಲಕ್ಷ ರೂಪಾಯಿ ಬಂದಾವ ಬರೀ ನಮಗೆ ಬರಬೇಕಾದಂಥ ದುಡ್ಡು 27ರಿಂದ 30 ಲಕ್ಷ ತನಕ ಬರಬೇಕು ಇದರಲ್ಲಿ ತಾರತಮ್ಯವಾಗಿ ಡಾಕ್ಟರ್ ವೈ ಎನ್ ಇರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ ಅಲ್ಲದೆ ಬಿಎಸ್ಸಿ ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು ಬಿಎಸ್ಎಸ್ ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್ ಜಿಎನ್ಎಂ 3 ವರ್ಷ ಎಂಎಸ್ಸಿ ನರ್ಸಿಂಗ್ 2 ವರ್ಷ ಉತ್ತಮ ಪರಿಸರ ಅನುಭವಿ ಶಿಕ್ಷಕರ ಮಾರ್ಗದರ್ಶನ ಆಧುನಿಕ ಉಪಕರಣಗಳ ಸೌಲಭ್ಯ ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ ಪ್ರವೇಶಗಳು ಆರಂಭ ಇಂದೇ ಸಂಪರ್ಕಿಸಿ ಶ್ರೀಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಕಲ್ ಕಾಂಪ್ಲೆಕ್ಸ್ ಜಿಲ್ಲಾ ನ್ಯಾಯಾಲಯದ ಎದುರು ಪಿಬಿ ರಸ್ತೆ ಧಾರವಾಡ